ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 1:21 ಇದು 9:26 ನಮ್ಮ ಈ ಭಾನುವಾರ ದಿವಸ 3rd September 2023 ಮಹಾಸಂಚಿಕೆ ನಂಬರು 2488 2488 ಹೇಳೋದಕ್ಕೆ ಸಂತೋಷ ಆಗುತ್ತೆ. ಜೀವನ, ಬದುಕು, ನಿತ್ಯಸ್ಥಿತಿ ದರ್ಶನ, ಲೈಫು, ಲಿವಿಂಗು, ಲೈಫ್ ಸ್ಕಿಲ್ಸು, ಜೀವನದ ಮೌಲ್ಯಗಳು, ಜೀವನದ ಆಗು ಹೋಗುಗಳು, ಈ ಅಷ್ಟಾಕ್ಷರ ಮಂತ್ರಗಳನ್ನು ನಿಮ್ಮೆಲ್ಲರ ಅನಿಸಿಕೆ ಏನು ಅಂದರೆ ಅದನ್ನ ಹೇಳಿ ಸರ್ ಎಲ್ಲರೂ ಒಂದು ಸತಿ ಜೀವನ ಬದುಕು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಶುರು ಮಾಡಿಬಿಡ್ಬೇಡಿ ಪಾರ್ಟ್ ನಂಬರ್ ಹೇಳಿಬಿಟ್ಟು. ತುಂಬ ಅದು ಕೇಳ್ತಿದ್ರೇ ನಮಗೆ ಬೇರೆ ಬೇರೆ ರೀತಿಯ ನಿಜ
ಎಲ್ರಿಗೂ ಜೀವನ ಬದುಕೆ ಬಹಳ ದೊಡ್ಡದಲ್ವ? ಒಬ್ಬ ಅವ್ರು ನಾವು ಅಂದ್ಕೋತೀವಿ ನಮ್ಮ ಜೀವನವೇ ದೊಡ್ಡದು ಅಥವಾ ನಮ್ಮ ಜೀವನವೇ ಚೆನ್ನಾಗಿಲ್ಲ ಅಂತ. ಇನ್ನೊಬ್ಬರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಅದಕ್ಕೆ ನಾವು ತುಂಬ ದೇಶ ಸುತ್ತು ಕೋಶ ಹೋದು. ಅಟ್ಲೀಸ್ಟ್ ಇನ್ನೊಬ್ಬರ ಬಗ್ಗೆನೂ ಯೋಚಿಸು ಅಂತ ಹೇಳಿರೋದು ಜೀವನ ಬದುಕಲ್ಲ. ಆವಾಗ ನಮ್ಮ ಜೀವನ ಎಷ್ಟರ ಮಟ್ಟಿಗಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಕೆಟ್ಟದ್ದಾಗಿದ್ದರೆ ಸರಿ ಇಲ್ಲ ಅನ್ಸಿದ್ರೆ ಸರಿ ಮಾಡ್ಕೊಬೋದು. ಇಲ್ಲ ನಮ್ಮದೇ ಹೋಪ್ಲೆಸ್ ಅಂದ್ಕೊಂಡ್ರೆ ನಾವು ನೋಡಿ ಇನ್ನೊಬ್ಬರನ್ನ ನೋಡಿ ನಾವು ವಾಸಿ ಇನ್ಕೋಬೇಕು. ನೋಡಿ ಇನ್ನೊಬ್ರು ಹೇಳಿದ್ರು ಸರ್ ನೀವು ಅದನ್ನು ಮಾತ್ರ ಆ ಹೆಡ್ಲೈನ್ಸ್ನ ಮೊಟಕ್ಕೆ ಮಾಡಿಬಿಡಿ ಅನಿಸುತ್ತೆ. ಅವರು ಒಬ್ಬ ದೊಡ್ಡ ಪಬ್ಲಿಕ್ ಸ್ಪೀಕರು, ಏನಪ್ಪ ಹೇಳಿದ್ದೇ ಹೇಳ್ತಿದಾರಲ್ಲ ಗೊತ್ತು ಅಂತ ಅನ್ನ. ಹಾಗಲ್ಲ, ಅದು ಒಂದೊಂದು ದಿವಸ ನೀವು ಮುಂದೆ ಹೇಳ್ತಿರಲ್ಲ ದೇವ್ರನ್ನ, ಆ ಟೋನಲ್ ಕ್ವಾಲಿಟಿಗೆ ನೀವು ಹೇಳೋ ಜೀವನದ ಆಗು ಹೋಗುಗಳು ಅವೆಲ್ಲ ಬರು. ನೋಡಿ ಎಷ್ಟರ ಮಟ್ಟಿನ ಮೊನ್ನೆ ಯಾವುದೋ ಒಂದು ಇದನ್ನು ತಪ್ಪು ಹೇಳಿದ್ದನ್ನು ಟೈಮು. ಇವಾಗ ನಾನು ಟೈಮ್ ನಾನು ಬೇರೆ ಇದನ್ನು ಹೇಳಿಬಿಟ್ಟೆ, ಟೈಮಿಂಗ್ಸ್ ಹೇಳಿಬಿಟ್ಟೆ ನಾನು. ಅಂದರೆ ನಾವು ಹೇಳೋದನ್ನು ಪ್ರತಿಯೊಂದು ಇಲ್ಲ ಸರ್ ಇಷ್ಟು ನಂಬರ್ ಆಗಿದೆ ಅಂತ ಹೇಳ್ತಾರೆ. ದೀಸ್ ಆರ್ ಆಲ್ ದಿ ಥಿಂಗ್ಸ್. ಆ ದೃಷ್ಟಿ ಇದನ್ನು ಯಾಕೆ ಅಂದರೆ ನಾವು ಹೋಗ್ತಾ ಇರೋದು ಈ ಭಾನುವಾರ 3rd September ಎಲ್ಲರೂ ಸ್ವಲ್ಪ ಫ್ರೀ ಆಗಿರ್ತೀರಿ ಅದು ಶನಿವಾರ ಭಾನುವಾರ. ಅದನ್ನು ಸ್ವಲ್ಪ ಲೇಟಾಗೂ ಶುರು ಮಾಡಿದ್ದೀವಿ. ಅದರಿಂದ ಪಾರ್ಟ್ 172 172 ಆಮೇಲೆ ಭಾಳ ದಿವಸ ಆಗೋಗಿದೆ ಸರ್ ನೀವು ಹೇಳಿ ಇದನ್ನೆಲ್ಲ ಹೊಸದಾಗಿ ಯಾರು ಸೇರ್ಕೋಬೇಕಾದ್ರೆ ನಾವು ಎಷ್ಟೇ ಟ್ರೈ ಮಾಡಿದ್ರು ಅದನ್ನೊಂದು ಒಂದು ನಿಮಿಷದಲ್ಲಿ ಹೇಳಿಬಿಡ್ತೀನಿ. ಏನಪ್ಪ ಅಂದರೆ ನೀವು ಈಸಿ ಜೀವ ನೀವು ನಮ್ಮ ಯೂಟ್ಯೂಬ್ ಎಲ್ಲ ಆಂಡ್ರಾಯ್ಡ್ ಎಲ್ಲರ ಮಕ್ಕಳ ಕೈಲಿ ಇರುತ್ತೆ. ಯೂಟ್ಯೂಬ್ ಹೋಗೋದು ಅಲ್ಲಿ ವಿ ಸ್ಪೇಸ್ ಕೊಟ್ಬಿಟ್ಟು ನಂಜುಂಡಸ್ವಾಮಿ ಇದೆ. ಯೂಟ್ಯೂಬ್ ಹೋದಟ್ಟಿಗೆ ಕೆಳಗಡೆ ಒಂದು ಟೈಪಿಂಗ್ ಮಿಷಿನ್ ಥರ ಬರುತ್ತೆ, ವಿ ಸ್ಪೇಸ್ ನಂಜುಂಡಸ್ವಾಮಿ ಒಂದೇ ಹೊರಡು ಮಾಡಿದಟ್ಟಿಗೆ ಅಲ್ಲಿ ನನ್ನ ಫೋಟೋ ಬರುತ್ತೆ. ಅಲ್ಲಿ ಕೆಳಗಡೆ ರೆಡ್ಡಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಅದನ್ನ ಪ್ರೆಸ್ ಮಾಡಿಬಿಡಿ, ಸಬ್ಸ್ಕ್ರೈಬ್ಡ್ ಆಗಿಬಿಡ್ತೀರ. ಆಮೇಲೆ ನೀವು ನೋಡ್ಕೊಬಂದ್ರೆ ಈಗ ಇದು ಸೇರಿದ್ರೆ 2488 ಖಂಡಿತ ಅಷ್ಟನ್ನು ನೋಡೋಕ್ಕೆ ನಮಗೆ 727 ಸಬ್ಜೆಕ್ಟ್ಗಳಲ್ಲಿ ಅವುಗಳನ್ನು ನಾವು ಮಾಡಿದ್ದೀವಿ. ಫಸ್ಟ್ ಹಾಕ್ತಾ ಇಟ್ಕೆ ನೀವು ಇನ್ ಬಿಟ್ವೀನ್ ಟೂ ಲೈನ್ಸ್ ಫಸ್ಟ್ ಹೋಮ್ ಅಂತ ಬರುತ್ತೆ, ನೆಕ್ಸ್ಟ್ ವಿಡಿಯೋ ಅಂತ ಬರುತ್ತೆ. ಅದಾದಮೇಲೆ ಪ್ಲೇಲಿಸ್ಟ್ ಅಂತ ಈ January 1st ಆರಂಭ ಮಾಡಿದ್ದೀನಿ. ಅದರಲ್ಲಿ 127 ಸಬ್ಜೆಕ್ಟ್ ಅಬ್ರಿಡ್ಜ್ ಮಾಡಿ ಪ್ರತಿಯೊಂದರಲ್ಲೂ ಯಾವ್ಯಾವ ಸಬ್ಜೆಕ್ಟ್, ಈಗ ಉದಾಹರಣೆಗೆ ಜೀವನ ಬದುಕು ಅನ್ನೋ ಹೆಡ್ಲೈನಲ್ಲಿ ಇವಾಗ ಅದರಲ್ಲಿ ಪಾರ್ಟ್ 172 ಅಲ್ಲಿ ಬಂದಿರುತ್ತೆ. ನೀವು ಒಂದು ಹಾಕ್ಬಿಟ್ರು ಪ್ಲೇ ಆಲ್ ಅಂತ ಕೊಟ್ಟರೆ ಒಂದು ಕಡೆಯಿಂದ ಬೇಕಾದ್ರೂ ಬರುತ್ತೆ, ಅಥವಾ ಯಾವ್ದು ನೋಡ್ಕೋಬೇಕು ಹೀಗೆ. ಇದನ್ನು ಫ್ರೀ, ಇದೊಂದು ಬಹಳ ಇಂಪಾರ್ಟೆಂಟು, ಫ್ರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯಾರೋ ಲೈಕ್ ಮೈಂಡೆಡ್ಗೆ ಶೇರ್ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಬೇಕಾದ್ರೆ ಕಾಮೆಂಟ್ಸು ಕೊಡ್ಬೋದು. ಈಗ ಎಷ್ಟೊಂದನ್ನು ಕಾಮೆಂಟ್ಸ್ ಈ ರೀತಿ ಹೇಳ್ತಾರೆ ಹೀಗೆ ಮಾಡಿ ಅಂತ. ಇದು ಭಾನುವಾರ ಆದ್ದರಿಂದ ಫ್ರೀಯಾಗಿ ಹೇಳ್ತೀನಿ. ಇನ್ನು ನೇರವಾಗಿ ನಾನು ಈ ಪಾರ್ಟ್ 172ಕ್ಕೆ ನನಗೆ ಸಿಗ್ನೇಚರ್ ಟ್ಯೂನ್ ಒದಗಿದ್ದು ಕಾಮ ಬರುತ್ತೀನಿ ಶುಭ ಪಂತುವರಳಿ ಅಂತ ಅಂತಾರೆ. ನಾನು ಯೂಸ್ ಇಟ್ ಆಸ್ ಕಾಮ್. ಯಾಕಂದರೆ ಚತುರ್ವಿಧ ಫಲಪುರುಷಾರ್ಥಗಳಲ್ಲಿ ಜೀವನ ಬದುಕಲ್ಲಿ ಧರ್ಮಕ್ಕೆ ಸ್ವಲ್ಪ ಕಡಿಮೆ, ಬಟ್ ಜಗ್ಗಾಟ ಬಂದಾಗ ನಾವು ಆ ಧರ್ಮದವರು ನೀವೇ ಧರ್ಮದ ಅದನ್ನ ನಾವು ಕೆಲವು ಸತಿ ಉಪಯೋಗಿಸ್ಕೋತೀವಿ ಧರ್ಮನ. ಬಟ್ ಮಾನವೀಯ ಧರ್ಮ ಮರೆತುಬಿಟ್ಟು ಧರ್ಮ ಅರ್ಥ ಅಯ್ಯೋ ಅದಕ್ಕಂತೂ ಕೇಳಲೇಬೇಕಿಲ್ಲ ವಿಪರೀತ ಹಣಕ್ಕೆ. ಅರ್ಥ ಅಂದರೆ ನಾವು ಆ ತಿಳ್ಕೊಂಡಿರೋದ್ನೆ, ಅದರ ಅರ್ಥ ಬೇರೆ. ನೆಕ್ಸ್ಟು ಕಾಮ, ಈ ಅರ್ಥ ಇದ್ಮೇಲೆ ಏನು ಮಾಡೋದು ಕಾಮ. ಮೋಕ್ಷ ಸ್ವಲ್ಪ ಕಷ್ಟ ಜಾನವಾಗಿ ನಾವು ಹೇಳುವಾಗಲೂ ಚತುರ್ವಿಧ ಫಲಪುರುಷಾರ್ಥ ಸ್ಥಿತಿ ಧರ್ಮ ಅರ್ಥ ಕಾಮ ಅಂದರೆ ಮೋಕ್ಷ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಬಿಡ್ತೀವಿ. ಸತ್ತೋಗ್ಬಿಟ್ರೆ ಇಷ್ಟೆಲ್ಲ ಇದ್ದಾಗ ಇದೆಲ್ಲ ಕೆಲವು ವ್ಯಾಖ್ಯಾನಗಳಲ್ಲಿ ಬಂದಿರತಕ್ಕಂಥದ್ದು. ಅದರಿಂದ ಈ ಚತುರ್ವಿಧ ಫಲಪುರುಷಾರ್ಥಗಳಲ್ಲಿ ಕಾಮ ವರ್ಧಿನಿ ನಿಜವಾದ ಕಾಮ ಅಂದರೆ ಇರೋದನ್ನು ಯಾವ ರೀತಿ ಸದ್ವಿನಿಯೋಗ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯದ ಪುರಂದರದಾಸರ ದೇವ್ರ ನಾಮ ಕಾಮವರ್ಧಿನಿಗೆ ಅಳವಡಿಸಿರೋದು. ಅದೊಂದು ಸತಿ ಹಾಡು ಬಿಡ್ತೀನಿ, ಸ್ವಲ್ಪ ಸೆಟ್ಲ್ ಆಗಿದೆ, ಅರ್ಥ ಆಗುತ್ತೆ ಎಲ್ರಿಗೂ. ಕೊಂಚ ಕೆಲವು ಭಾಷೆಗಳು ಆಮೇಲೆ ಅದರ ಅಲ್ಲಿಟ್ರೇಷನ್ ಅಂತ ಒಂದು ಸತಿ ಹಾಡ್ತೀನಿ. ಒಂದು ನಿಮಿಷ, ಕಾಮ ಪೂರಿ ಕಲ್ಯಾಣಿ ಹೊಟ್ಟೋಗ್ತಾ ಇದೆ. ದಾರಿಗೆ ನಿನ್ನೆ ದಾರಿಗೆ ನಿನ್ನೆ ಬಾಳ್ವೆ ಅದ್ಯಾರಿಗೆ ಪಲ್ವಿ ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ. ಇನ್ನು ಐದು ಚರಣ ಎರಡೆರಡೆ ಲೈನಿಂದು ಬರುತ್ತಲಿ
ಏನ ತಂದೆ ಬರುತ್ತಲಿ ಏನ ತಂದೆ ಎಲ್ಲ ನನ್ನದೇ ಅಂದೆ ಬರುತ್ತಲಿ ಏನ ತಂದೆ ಎಲ್ಲ ನನ್ನದೇ ಅಂದೆ ಪರ ನಿಂದೆಗಳ ಕಟ್ಟಿ ಹರಕೊಂಡ ನಿಂದೆ ಪರ ನಿಂದೆಗಳ ಕಟ್ಟಿ ಹರ ಕೊಂಡ ನಿಂದೆ ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ ಇರಲಿ ಎಲೋ ಶಾಂತಿ ಈಡಾಡೋ ಭ್ರಾಂತಿ ಮೂರು ದಿನದ ಸಂತೆ ನಿನಗ್ಯಾಕೋ ಚಿಂತೆ ಮೂರು ದಿನದ ಸಂತೆ ನಿನಗ್ಯಾಕೋ ಚಿಂತೆ ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ ಅನುಗಾಲ ಕಿಚ್ಚು ಭವದೊಳಗೆ ಅನುಗಾಲ ಕಿಚ್ಚು ಭವದೊಳಗೆ ಹಚ್ಚು ಅನುಭವದಚ್ಚು ಸವಿ ನೋಡೋ ಹುಚ್ಚು ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ ಶ್ರೀಕೃಷ್ಣ ಧ್ಯಾನ ಮರೆಯದಿರಲಿ ಶ್ರೀಕೃಷ್ಣ ಧ್ಯಾನ ಮರೆಯದಿರಲಿ ಶ್ವಾನ ಪರಿಪರಿ ದಿನದಲ್ಲಿ ತಿಳಿಯೋ ನೀ ಜ್ಞಾನ ಶ್ರೀಕೃಷ್ಣ ಧ್ಯಾನ ಮರೆಯದಿರಲಿ ಶ್ವಾನ ಪರಿಪರಿ ದಿನದಲ್ಲಿ ತಿಳಿಯೋ ನೀ ಜ್ಞಾನ ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ ಸಿರಿವರ ರಂಗ ಭವಭಯ ಭಂಗ ಸಿರಿವರ ರಂಗ ಭವ ಭಯ ಭಂಗ ಪುರಂದರ ವಿಠಲನ್ನ ಒಲಿಸಿಕೋ ಮಂಗ ಸಿರಿವರ ರಂಗ ಭವಭಯ ಭಂಗ ಪುರಂದನ ವಿಠಲನ ಒಲಿಸಿ ಗೋಮಂಗ ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ ಇಲ್ಲಿ ಬಹಳ ಮಾರ್ಮಿಕವಾಗಿ ಪುರಂದರದಾಸರು ಎಷ್ಟೊಂದು ಈ ಕಾಲಕ್ಕೆ ಜೀವನ ಬದುಕು ನಿಶ್ಚಿತ್ಯ ದರ್ಶನಕ್ಕೆ ನನಗೊಂದು ಸ್ವಲ್ಪ ವ್ಯಾಖ್ಯಾನ ನಾನು ಕೊಟ್ಟಾಗ ನಿಮಗೆ ಎಷ್ಟೊಂದು ಥಾಟ್ಸ್ ಬರುತ್ತೆ ಅಂತ ಹಿಂದೆ ಕೇಳಿದ್ದಲ್ಲ ಇದನ್ನು ಹೇಳಬೇಕಿತ್ತು ಸರ್ ಅಂತ ಎಷ್ಟೊಂದು ಹೇಳ್ತಾ ಇದ್ದಾರೆ ಇನ್ಪುಟ್ಸ್ ಅಂದರೆ ಒಂದನ್ನು ನಾವು ಕೆಜೋಲ್ ಮಾಡಿದ್ರೆ ಅವರ ಹೊಟ್ಟೆಯಲ್ಲಿರ್ತಕ್ಕಂಥ ಅವ್ರ ಕಪಟ್ಟು ಕಷ್ಟ ಎಲ್ಲ ಇದು ಕರೆಕ್ಟಾಗಿದೆ ಬಟ್ ಆ 18-19 ನಿಮಿಷದಲ್ಲಿ ಹೇಳೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಬಟ್ ನಮಗೆ ಇಷ್ಟೊಂದೆಲ್ಲ ಪಡಿ ಅವ್ರಿಗೊಬ್ಬರು ಹೇಳಿದ್ದು ಹೇಳಿಬಿಡ್ತೀನಿ ಅಂದಾಗೆ ಬಂದು ಪುರಂದರದಾಸರ ಕಾಲದಲ್ಲಿ 400 ವರ್ಷಗಳ ಹಿಂದೆ ಅವ್ರು ಹೇಳಬೇಕಾದ್ರೆ ಈಗ ಅವರು ಈಗ ತಿರ್ಗಾಕ ಮತ್ತೇನಾದ್ರು ಹುಟ್ಟು ಬಂದರೆ ಇದೆಲ್ಲ ಹಳೆದೇನು ಅನ್ನಿಸ್ಬಿಡುತ್ತೆ ಹೊಸ್ತು ಶುರು ಮಾಡಿಬಿಡ್ತಾರೆ ಅವರು ಆದರೆ ಆ ಹಂದರದ ಮೇಲೆ ಮಾಡ್ತಾರೆ ಅಂದರೆ ಅವ್ರಿಗೆ ಆಗಲೇ ಇಷ್ಟ ಅದು ತಿರ್ಗಾ ಕೆಲವು ಹೇಳ್ತಾರಲ್ಲ ಹಿಸ್ಟ್ರಿ ರಿಪೀಟ್ಸ್ ಅಂತ ಈ ಮಾತು ಹೇಳಿದ್ರು ಅವರು ಹಿಸ್ಟ್ರಿ ರಿಪೀಟ್ಸ್ ಬಹಳ ಚೆನ್ನಾಗಿ ರಿಪೀಟ್ ಆಗ್ತಿದೆ ದಾರಿಗೆ ಬಾ ನಿನ್ನ ಇಲ್ಲಿ ನಿನ್ನ ಅನ್ನೋದು ಇಂಡಿವಿಜುವಲ್ ಇಲ್ಲಿ ನಾವೇ ಹೇಳ್ಕೋಬೇಕು ದಾರಿಗೆ ನಿನ್ನ ಬಾಳ್ವೆ ಈ ಬದುಕಿದೆಯಲ್ಲ ಬಾಳ್ವೆ ಯಾರಿಗೆ ಅಂದ್ಕೊಂಡಿದೀಯ ನೀನು ನಿನಗೆ ಫಸ್ಟು ಇನ್ನೊಬ್ರಿಗೆ ಬೋಧಿಸಕ್ಕೆ ಹೋಗ್ಬೇಡ ನೀ ಬಾಳೋದು ಕಲ್ತ್ಕೊಂಡು ನೋಡಿ ನಾವೆಲ್ಲರೂ ಏನು ಮಾಡ್ತೀವಿ ನಾವು ಬಿಟ್ಬಿಡ್ತೀವಿ ಪ್ರತಿಯೊಬ್ಬರಿಗೂ ಏನು ಅಂದರೆ ಇದೊಂದು ಚಪಲ ಅಂತ ಅವ್ರು ಏನು ಅಂದರೆ ನಾವು ಬಹಳ ಚೆನ್ನಾಗಿದ್ದೀವಿ ಅನ್ನೋ ಥರ ಎಲ್ಲರಿಗೂ ಬುದ್ಧಿ ಹೇಳೋಕೆ ಹೋಗೋದು
ಅದಕ್ಕೆ ದಾರಿ ಇಲ್ಲಿ ಯಾವುದು ದಾರಿ ಇದ್ದರೆ ನಾವು ಬಂದಾಗ ಹೋಗಿದ್ದ ಮೇಲೆ ನಮ್ಮ ದಾರಿ ಕೊನೆ ದಾರಿನೇ. ಅಷ್ಟರಲ್ಲಿ ನೀನೇನೋ ಮಹಾ ದೊಡ್ಡ ಪ್ರವೃತ್ತಿ ಅಂದ್ಬಿಟ್ಟು ನೀವು ಮಾಡೋದು ಅನಾಚಾರ, ಮನೆ ಮುಂದೆ ಎಲ್ರಿಗೂ ಬುದ್ಧಿ ಯಾಕೆ ಹೇಳೋಕೆ ಹೋಗ್ತೀಯ ಅಂತ ಪುರಂದರ್ಸ ತಾವು ಅನುಭವಿಸಿದ್ದನ್ನು ಎಷ್ಟೋ ವರ್ಷ 400 ವರ್ಷ ಹಿಂದೆ ತಾವು ಒಬ್ಬ ನವಕೋಟಿ ನಾರಾಯಣರಾಗಿ ಜೀವನದ ಬದುಕನ್ನು ಅರ್ಥ ಮಾಡಿಕೊಂಡು ಕೊನೆಯ ಇದು ಸಂದರ್ಭದಲ್ಲಿ ಅವರು ಪುರಂದರದಾಸರಾದಾಗ ಅನುಭವದ ಮೋಸ ಇದು ಹಾಗಿದ್ದರು ಹಾಗೆ ತೋರಿಸ್ತಾ ಇದ್ದಾರೆ. ಅದೇ ದಾರಿ ಅದು ಯಾರಿಗೆ ಅಂತ ನಿಲ್ಲಿಸ್ತಾರೆ. ಅದು ಯಾ ಇಷ್ಟೆಲ್ಲ ಮಾಡ್ತೀಯಲ್ಲ, ಆಸ್ತಿ ಪಾಸ್ತಿ ಮಕ್ಕಳ ಮೇಲೆ ಪ್ರೀತಿ ನೆಂಟರು ಇಷ್ಟರು ನಾ ಕ್ರಿಯ ಕೀರ್ತಿ ಎಲ್ಲ ಮಾಡ್ತೀಯಲ್ಲ, ಇವ್ರದ್ದು ಯಾವುದು ನಿನಗೆ ದಾರಿಗೆ ಬರೋದಿಲ್ಲ. ಅದು ಆ ಮೊಮೆಂಟರಿ ಅಷ್ಟೇ. ಇನ್ನು ಯಾವ ಮಕ್ಕಳು ಬರೀ ನೀನು ಅವ್ರಿಗೋಸ್ಕರ ಆಸ್ತಿ ಮಾಡಿ ಲಂಚ ರಿಷ್ವತ್ತು ಮೋಸ ಅನ್ಯಾಯ ದಗಲಬಾಜಿ ಇದೇ ಅರ್ಥ ಎಲ್ಲ ಮಾಡಿ ಕೂಡಿಡ್ತೀಯಲ್ಲೋ, ಹೊಕ್ಕೊಳ್ಳಿ ನೀನಾದ್ರು ತಿಂತೀಯ ಇಲ್ಲ ನೀನು 108 ಕಾಯಿಲೆ ತಿನ್ನಕ್ಕಾಗೋಲ್ಲ, ಹೊಕ್ಕೊಳ್ಳಿ ಯಾರಿಗಾದ್ರು ಇರೋ ಕೊಡ್ತೀಯ ಇದರ ಟೋಟಲ್ ಕೊಡಲ್ಲ ಇಟ್ಟು ಇಟ್ಟು ಸಹ ಅದನ್ನು ಕುಡಿ 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 ಹೊಕ್ಕೊಳ್ಳಿ ಅನುಭವಿಸೋದು ಇಲ್ಲ. ಹೊಕ್ಕೊಳ್ಳಿ ಯಾವಾಗ ನೋಡಲಿ ಮಕ್ಕ ಕೈಯಣ್ಣೆ ಮುಖ ಆನಂದ ಅನ್ನೋಂದ್ರೆ ನಿಂಗೆ ಆ ಪದವೇ ಗೊತ್ತಿಲ್ಲ. ಇದೆ ಒಂದು ಇದರಲ್ಲಿ ಇಷ್ಟೇ ದಾರಿಗೆ ನಿನ್ನ ಬಾಳ್ವೆ ಅದು ಯಾರಿಗೆ ಯಾರಿಗಪ್ಪ ಇಷ್ಟೊಂದೆಲ್ಲ ಮಾಡ್ತಾ ಇದೆಯಲ್ಲ. ಒಂದು ಗಳಿಗೆ ನೀನು ಈ ದೇವ್ರನಾಮ ಕೇಳಿದಾಗ ಅವ್ರಿಗೆ ಅಂದಾಗ ಹೌದಲ್ವಾ ಅಂತ ಒಂದು ಗಳಿಗೆ ತಿರುಗಿ ನೋಡಿದ್ರೆ ನಾನು ಇಷ್ಟೊಂದು ಮಾಡಿಬಿಟ್ನಲ್ಲ ಈಗ ಯಾಕೆ ಇಸ್ತಿ ಅದಕ್ಕೆ ಹೇಳ್ತಾರೆ ಬರುತ್ತಲಿ ಏನ ತಂದೆ. ಒಂದು ಈ ಭಾನುವಾರ ಆದ್ದರಿಂದ ಇದಕ್ಕೆ ಭಾಳ ಇನ್ನೂ 4-5 ಟೈಮ್ ಒಂದು 2 ನಿಮಿಷ ಜಾಸ್ತಿ ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಹೇಳಿಬಿಟ್ಟಿದ್ದೀನಿ. ಬರುತ್ತಲಿ ಏನ ತಂದೆ ಬಂದಾಗ ಏನಪ್ಪ ತೊಗೊಂಬಂದೆ ಸುಮ್ಮನೆ ಬಂದೆ ಎಲ್ಲರಂಗೆ ಬಂದೆ ಎಂಥ ಇವನು ಟಾಟಾ ಬಿರ್ಲಾ ಎಲ್ಲ ವಾರನ್ ಬಫೆ ಬಿಲ್ ಗೇಟ್ಸ್ ಅವರೆಲ್ಲ ಕಷ್ಟಪಟ್ಟು ದುಡ್ದು ಏನೂ ತರಲಿಲ್ಲ ಈಗ ಹೋಗುವಾಗಲೇ ಅಷ್ಟೇ ಆದರೆ ಏನು ಮಾಡ್ತೀವಿ ಅವರು ಎಲ್ಲ 1000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ತಾವು ಅದನ್ನು ಅನುಭವಿಸಿ ಇಷ್ಟೇನಾ ಅಂತ ತಿಳ್ಕೊಂಡು ದಾನ ಧರ್ಮ 80-90% ಮಾಡ್ತಾಯಿದ್ದಾರೆ ಜೀವನದ ಈಗ ಇತ್ತೀಚಿನ ಅದರಲ್ಲೂ ಕರೋನಾ ಜಾಸ್ತಿ ಆದಮೇಲೆ ಇದೆಲ್ಲ ಬರುತ್ತಲಿ ಏನ ತಂದೆ ಎಲ್ಲ ನನ್ನದೇ ಅಂದೆ ಎಲ್ಲ ನಂದು 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 ಅದ್ರ ಬದಲು ನೀನು ನಿಂದು ಅನ್ನೋದು ಕಲ್ತ್ಕೋ ಅಂತ ನಂದು ನೀನೇ ಕೊಟ್ಟಿರೋನು ಬರೋ ನನ್ನನ್ನು ಬರೆಸಿದ್ದು ನೀನೇ ಇರಿಸಿರೋನು ನೀನೇ ಕರ್ಕೊಳ್ಳೋನು ನೀನೇ ಹೀಗೆ ಅಂದ್ಕೊಂಡ್ರೆ ಆಗ ಮೂರು ಈಡಾಡೋ ಭ್ರಾಂತಿ ಇಲ್ಲಿ ಈಡಾಡೋ ಅಂದರೆ ನಿನ್ನ ಶಾಂತಿಗೆ ನಿನ್ನ ನೆಮ್ಮದಿಗೆ ನೀನೇ ಭಂಗ ತಂದ್ಕೋತಾ ಇದೀಯ. 3 ದಿನದ ಸಂತೆ ನಿನಗೆ ಯಾಕೋ ಚಿಂತೆ ನಿನ್ನ ಕೆಲಸ ನೀ ಮಾಡ್ಕೊಂಡು ಹೋಗು ಸುಮ್ಮನೆ ಇದನ್ನೆಲ್ಲ ನಾನೇ ಮಾಡ್ತೀನಿ ಎಲ್ಲ ನಂದೆ ಅಂತ ಅನ್ನೂ ಬೇಡ ಅನ್ನೋದ. ಆಮೇಲೆ ಅವನುಗಾಲ ಕಿಚ್ಚು ಭವದೊಳಗೆ ಸುಮ್ಮನೆ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚು ಸಾಮಾನ್ಯ ಎಲ್ಲರೂ ಹೇಳೋದು ಜಲಸಿ ಇನ್ನೊಬ್ರು ಚೆನ್ನಾಗಿ ಬಾಳ್ತಾ ಇದ್ದರೆ ಅವ್ರು ನೋಡಿ ಹೊಟ್ಟೆಗೆ ಹೋಗೋಳು ನೀನಾದ್ರು ಬಾಳು ಬಾಳು ತೋರಿಸು ಮಾಡಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡು ಆಸಿಡಿಟಿ ಜಾಸ್ತಿ ಮಾಡ್ಕೋತೀಯ ಅಂತ ಹೇಳ್ತಾರೆ. ಅದು ಹಚ್ಚು ಅನುಭವದಚ್ಚು ನೀ ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀಯೋ ಅದು ನಿನ್ನ ಹೊಟ್ಟೆ ಕಿಚ್ಚು ನಿನ್ನ ಹೊಟ್ಟೆಯಲ್ಲಿ ನಿಜವಾದ ಕಿಚ್ಚು ಜಾಸ್ತಿ ಆಗುತ್ತೆ. ಸವಿ ನೋಡೋ ಹುಚ್ಚು ಆಗ ಅದರ ಅದನ್ನು ನೋಡು ಅನುಭವಿಸು ಆವಾಗ ನಿಂಗೆ ಗೊತ್ತಾಗುತ್ತೆ. ಶ್ರೀಕೃಷ್ಣ ಧ್ಯಾನ ಮರೆಯದಿರಲಿ ಒಂದೇ ಒಂದು ಪೆನೇಶಿಯ ಅಂತ ಹೇಳಿದ್ರೆ ಶ್ರೀಕೃಷ್ಣ ಅನ್ನೋ ಕಡೆ ಯಾವುದೇ ಧರ್ಮದ ದೇವರು ಇಲ್ಲ ತಂದೆ ತಾಯಿಗಳನ್ನೋ ಗುರು ಹಿರಿಯರನ್ನೋ ನಾವು ಯಾರನ್ನ ಐಡಿಯಲ್ ಅಂದ್ಕೊಂಡಿರ್ತೀವೋ ಅವ್ರನ್ನ ನಿನ್ನ ಮನಸ್ಸಿಗೆ ಹಾಕೋ. ಶ್ರೀಕೃಷ್ಣ ಧ್ಯಾನ ಮರೆಯದಿರಲಿ ಆಗ ನಿಂಗೆ ಇದೆಲ್ಲ ಹೊಟ್ಟೋಗುತ್ತೆ. 2 ಥಿಂಗ್ಸ್ ಕೆನಾಟ್ ಆಕ್ಯುಪ್ ಇದೆ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಅಂತ ಸೈಂಟಿಫಿಕ್ ಆಗಿ ಫಿಸಿಕ್ಸ್ ಪ್ರಿನ್ಸಿಪಲ್ ಅಪ್ಪ ನೀನು ಅದು ನಿನ್ನ ಯಾವುದೋ ಒಂದು ಐಡಿಯಲ್ನ ಇಟ್ಕೋ. ಆಗ ಶ್ವಾನ ಪರಿಪರಿ ದಿನದಲ್ಲಿ ತಿಳಿಯೋ ನೀ ಜ್ಞಾನ ಶ್ವಾನ ಅಂತಾರೆ ಇಲ್ಲಿ ಯಾಕೆಂದರೆ ಪಾಪ ನಾಯಿಗಿನಿಗೆ ಅವ್ರು ಭಾಳ ಇಷ್ಟಪಡ್ತಾರೆ ಅವರು. ಶ್ವಾನ ಅಂದರೆ ಬೈಗಳಾದ್ರು ನಾಯಿ ಅಂದರೆ ಅದಕ್ಕಿರೋ ಫೇತ್ಫುಲ್ನೆಸ್ಸು ನಿನಗೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಲ್ಲ ಅಂತ ಫೇತ್ ಆ ಫೇತ್ ಹೇಳೋದಕ್ಕೆ ಅವರು. ನೆಕ್ಸ್ಟು ಸಿರಿವರ ರಂಗ ಭವಭಯ ಭಂಗ ಸಿರಿವರ ರಂಗ ಇವರು ಸಿರಿ ಏನು ಅಂತ ಸಂಪತ್ತನ್ನು ಅನುಭವಿಸ್ತವ್ರು ನಂಗೆ ಅದು ಗೊತ್ತಾಗಿದೆ ಅಂತ ಅವರು. ನಾನಿಷ್ಟೆಲ್ಲ ನಾನು 3 ಸ್ಟ್ಯಾಂಡ್ಸ್ ಹೇಳ್ಬೇಕಾದ್ರೆ ಕೊನೆ ಹೇಳ್ತಾರೆ ರಂಗ ನಾನೆಲ್ಲ ನಾವು ಇದರಲ್ಲಿ ಏನು ಸುಖ ಇಲ್ಲ ಅಂತ ಹೇಳಿ ನಾನು
ಚೆನ್ನಾಗಿ ಬುದ್ಧಿ ಇದ್ದಾಗಲೇ ಈ ಸ್ಟೇಜಿಗೆ ಬಂದುಬಿಟ್ಟಿದೀಯ, ಅದು ನೀನು ಕೊಟ್ಟಿರೋ ನನಗೊಂದು ಬಳುವಳಿ. ಸಿರಿವರ ರಂಗ ಭವ ಭಯ ಭಂಗ, ಭವ ಈ ಭವ ಅಂದರೆ ಈ ಪ್ರಪಂಚದ ಭಯ ನನಗೆ ಹೊಟ್ಟೋಯ್ತು. ಪುರಂದರ ವಿಠಲನ ಒಲಿಸಿಕೋ ಮಂಗ, ತಮಗೆ ತಾವೇ ಹೇಳ್ಕೊತಾರೆ ಇವರು. ಯೋ ಕಪಿ ನೀನು ಮಂಗ ಅಂತಾರೆ. ಪುರಂದರ ವಿಠಲನ ಒಲಿಸಿಕೋ ಮಂಗ, ಗೊತ್ತಾಗುತ್ತೆ ನಿಮಗೆ. ದಾರಿಗೆ ನಿನ್ನ ಬಾಳ್ವೆ ಅದ್ಯಾರಿಗೆ, ಅದ್ಯಾ ಯಾರಿಗೋ ಶ್ರೇಷ್ಠೊಂದಲ್ಲ ಈ ಪ್ರಪಂಚದಲ್ಲಿ ತಗರಬಗರು ತಾಯಿ ಗಂಟೆನ ಮಾಡ್ತೀಯ ಅಂತ ಅರ್ಥ. ಸುಮ್ಮನೆ ಆಮೇಲೆ ಅದು ಯಾವುದು ಉಳಿಯಲ್ಲ. ಅದರಿಂದ ಪುರಂದರ ವಿಠಲನ ಒಲಿಸಿಕೋ ಮಂಗ ಕಪಿ ಮನಸ್ಸೆ ಅಂತ. ಇಷ್ಟು ಈ ಸಂಚಿಕೆಗೆ ಮಂಗಳ ಮಾಡ್ತೀನಿ. ನಮಸ್ಕಾರ.